शुभंकर कल्याण आरोग्यम धनसंपद शत्रुबुद्धि विनाशाय दीपक ज्योति नमस्ते। वेदिके मेले गुरुगळिगे नमस्कार, एल्लरिगे नमस्कार। भवनलाल जी अवरिगिना पतंजलि शॉपनर होदरो अंत फोटो नोड्ता इद्दरु। इवत्तु अवर मुख होगि दर्शन आगिदे। सो नमस्कार, गुरुगळे। महेश्वर नन्न स्वामीजी इन्नोत्ति अंडन्तुन्न बिट्केशिन्न कार्यक्रम उंटि इट्टिद्रु नमगे पंचमी इल्ले मुख शॉप इद्दे। सो ನೀವೆಲ್ಲ ಬಹಳ ಪುಣ್ಯ ಮಾಡಿದ್ರಿ, ಹನುಮಾನ ಹುಟ್ಟಿದ ಸ್ಥಾನದಲ್ಲಿ ನೀವು ಹುಟ್ಟಿದ್ರಿ। ಇಲ್ಲಿ ಯಾವಾಗಲೂ ಬಂದಾಗ ಒಂದು ಮೊಳಕ್ಕೆ ಸಿಗ್ಲಿಕ್ಕೆ ಅಂತ ಮಾಡ್ತದಲ್ಲ, ತವ್ರ ಮನೆಗೆ ಬಂದಾಗ ಅನ್ನಿಸ್ತದ। ಯೋಗ ಬಗ್ಗೆ ಅಡ್ಡೆ ಆದ ಮಾತನ್ನ ಹೇಳಬೇಕಂತಂದ್ರೆ, ಮುಂಚೆ ಈಗೆಲ್ಲರಿಗೆ ಸಿಸ್ಟ್ ಪ್ರಾಬ್ಲಮ್ ಅದ, ಯಾರಿಗೆ ನೋಡಿದ್ರೆ ಹೆಣ್ಮಕ್ಳಿಗೆ ಬಿಸಿ ಹೊಡಿಯದ ಯಾಕೆ ಆಗ್ತಾ ಇದೆ? ಹಿಂದಿನ ಹೆಣ್ಮಕ್ಳು ಬೀಸಿದ್ರಲ್ಲ ಬೀಸ್ತಿದ್ರು, ಅದು ಹೊಟ್ಟಿಗೆ ಸ್ಪರ್ಶ ಆಗ್ತಿತ್ತು। ಸೊ ಅದು ಎಕ್ಸಸೈಸ್ ಆಗ್ತಿತ್ತು। ನಾವೇನು ಮಾಡಿದ್ದೀವಿ, ಆಧುನಿಕತೆ ಕಡೆ ಹೋಗಕ್ಕೆ ಶಿಂದ ನಮ್ಮ ನಮಗೆ ನಾವು ಹಾನಿ ಮಾಡ್ಕೋತಾ ಇದ್ದೀವಿ। ಈಗ ಬ್ಯಾಕ್ ಪ್ರಾಬ್ಲಮ್, ಈಗ ಸಣ್ಣ ಮಾಡಿದ್ರೆ ಎಂಟನೇ ಸ್ಕೂಲ್ ಮಗನೂ ಇತ್ತಂತದ್ರಲ್ಲ, ಅಮ್ಮ ಟೊಂಗ ನೋಡ್ತಾ ಇದೆ ಅಂತದ ಹೋಮ್ವರ್ಕ್ ಮಾಡಿ ಮಾಡಿ, ಯಾಕಂದ್ರೆ ಆ ವಜ್ಜಿಗಿಂತ ನಾವು ಜಾಸ್ತಿ ಏನು ಮಾಡ್ತಾ ಇದ್ದೀವಿ, ಅವ್ರಿಗೆ ತಮ್ಮ ಬುಕ್ಸ್ಗಳ್ದು ವಜ್ಜಿಗಳು ಕೊಡ್ತಾ ಇದ್ದೀವಿ। ಆಟ ಆಡ್ರಿಗೆ ನಾವು ಬಿಡ್ತಾ ಇಲ್ಲ, ಹೊರಗೆ ಮೊಬೈಲ್ ಬಿಟ್ಟರೆ ಅವ್ರಿಗೆ ಬೇರೆ ಜಗತ್ತನ್ನು ಗೊತ್ತಿಲ್ಲ। ಒಂದು ಸಣ್ಣ ಮಗು, ಒಂದು 6 ತಿಂಗಳು ಅಥವಾ 3 ತಿಂಗಳ ಮಗುನು ಇವತ್ತು, ಸಾರಿ 6 ಅಥವಾ 8 ತಿಂಗಳ ಮಗುನು ಮೊಬೈಲ್ ಇಲ್ಲದೆ ಒಂದು ತುತ್ತು ಅನ್ನಕ್ಕೆ ಹಾಕ್ತಾ ಇಲ್ಲ, ಒಂದು ತುತ್ತು ಉಣ್ತಾ ಇಲ್ಲ। ಯಾಕೆ ಆ ಮಗು ಆಳಿತಂತಲ್ಲ, ನನ್ನ ಟಿ ವಿ ಸೀರಿಯಲ್ಗಳು ನನಗೆ ನೋಡೋಕ್ಕೆ ಸಿಗಂಗಿಲ್ಲ ಅಂತ ಹೇಳಿ। ಸೊ ನಾವು ಎಷ್ಟು ಮನಸ್ಸಿನಿಂದ ಗೊಡವಾಗಿದ್ದೀವಿ, ಮಾತೆಯರು ನಮ್ಮ ನಮಗೆ ನಾವು ಕ್ವಶನ್ ಮಾಡ್ಕೋಬೇಕು। ಹಿಂದಿನ ಮಂದಿ ಬಾವಿಯಿಂದ ಹಿಂಗೆ ಎಂತಲ್ಲ ಚಕ್ಕಿತ್ತು ನೀರು ಚಕ್ಕಿದ್ರು, ಯಾಕೆ ಅವ್ರು 70-80 ವರ್ಷದ ದಿನಾನೂ ಅದಲ್ಲ ಅವ್ರ ಕಣ್ಣು? ಈಗ ನಮ್ಮ ಪಾಟೀಲ್ ಜೊತೆ 78 ಏಜ್ ಅವರು, ನಂದು 1-3 ವರ್ಷ ಇದ್ದು ಚಶ್ಮಾ ನಮ್ಮ ರೀಡಿಂಗ್ ಚಶ್ಮಾ ಬರ್ತಾ ಇದೆ, ಅವ್ರು ಹಾಗೆ ಹೋಗ್ತಾ ಇದ್ದಾರೆ, ಒಳ್ಳೆ ಆಹಾರ ಊಟದ ಬರ್ತಾರೆ। ನಾವೇನು ತಿಂತೀವಿ, ಬ್ಯಾಗಿ ಕುರ್ಕುರೆ ಕಾರ್ನ್ ಫ್ಲ್ಯಾಕ್ಸು। ಈಗ ಒಂದು ಸ್ವಲ್ಪ ನೀವು ಸಿಟಿ ಒಳಗೆ ಬರೀ ಎಲ್ಲರೂ ರಾಗಿ ಏನಂತಾರಲ್ಲ ಸಿರಿಧಾನ್ಯಗಳು ತಿಂತ ಇದ್ದಾರೆ, ಮತ್ತು ಇದು ಕಾಲಚಕ್ರ, ಇದು ಮತ್ತೆ ರಿಪೀಟ್ ಆಗುತ್ತದೆ। ಸೊ ನೀವೆಲ್ಲ ಮಾತೆಯರು ಬಂದಿರಿ, ಇವತ್ತು ಇಷ್ಟು ಮೆಹನತ್ತು ಮಾಡಿಕೊಂಡು ಇದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದು, ಮೇನ್ ಮನೆ ಆದಿಶಕ್ತಿಗಳು ನೀವದಿರಿ, ನೀವಿದ್ರೇ ಎಲ್ಲ ಅದಲ್ಲ ಐತೆ ಇಲ್ಲೋ ಇಲ್ಲ ಹೌದಾ ಹೌದಾ ಕೇಳಿ। ಸೊ ಇವತ್ತಿನ ಮಾರ್ಕೆಟ್ಲಿಂದ ಕುರ್ಕುರೆ ತರಂಗಿಲ್ಲ ಅಂತ ಕಿಶಿಂದ 10 ರೂಪಾಯಿ 20 ರೂಪಾಯಿ ಅದೇ ಮನೆ ಒಳಗೆ ನಾನು ಸ್ಕೂಲಿಗೆ ಹೋಗುತ್ತೆ ನನ್ನ ನೆನಪಿನಾಗದ ಹೆಸರು ಉಂಡಿ ಇರ್ತಿತ್ತು, ಗೋಧಿ ಉಂಡಿ ಇರ್ತಿತ್ತು, ಅಂಟಿ ಉಂಡಿ ಇರ್ತಿತ್ತು, ಎಲ್ಲೋ ಎಲ್ಲ ನಾವೇ ನಮ್ಮದು ದುಷ್ಮನರಾಗಿದ್ದೀವಿ ಹೌದಿಲ್ಲ? ಸೊ ನಮ್ಮ ಆಹಾರ ಪದ್ಧತಿ ನಾವು ಚೇಂಜ್ ಮಾಡ್ಕೊಂಡಿದ್ವಿ। ಒಂದೇ ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ, ನಾ 19 ವರ್ಷ ಇದ್ದಾಗ ನನಗೆ ಸ್ಪಾಂಡಲೈಸಿಸ್ ಪ್ರಾಬ್ಲಮ್ ಆಗಿತ್ತು, ಡಾಕ್ಟರ್ ಒಂದು ಆಪರೇಷನ್ ಹೇಳಿದರು। ಭಾಳ ಅಂದ್ರೆ ಹಾರ್ಟ್ ಅಟ್ಯಾಕ್ ಬರೋಷ್ಟು ಸಿಚುವೇಶನ್, ಅಷ್ಟು ಪೇನ್ ಆಗ್ತಿತ್ತು ನನಗೆ। ನಾವು ಅಕ್ಕಮ್ಮ ಹಿರೇಮಠ ಅಂತ ಹೇಳಿ ಮೇಡಮ್ ಇದ್ರು, ಡಾಕ್ಟರ್ ಬೆಳ್ಳಿ ಡಾಕ್ಟರ್ ಅಂತ ಹೇಳಿದರು। ಯಾವಾಗಿಂತ ನಮ್ಮ ಹೆಣ್ಮಕ್ಳಿಗೆ ಪಿರಿಯಡ್ ಸಿಗ್ತದಮ್ಮ, ಆಟೋತನ ನಮಗೆ ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕು ಬರಂಗಿಲ್ಲ ಅಂತ ಹೇಳ್ತಿದ್ರು ಅವರು। ಸೊ ಸಿಂಪಲ್ ಒಂದು ಯೋಗದಿಂದ ಅವರು ಆ ಕಾಯಿಲೆ ಇನ್ನೂ ನನಗೆ ಬಂದಿಲ್ಲ। ಸೊ ಎಲ್ಲರೂ ಯೋಗ ಮಾಡಿರಿ, ಧ್ಯಾನ ಮಾಡಿರಿ, ಹಳ್ಳಿ ಒಳಗಿದ್ದೀವಿ ಅಂತ ಹೇಳಿ ಶಿಂದ
ನಿಮ್ಮಷ್ಟು ಕರೆ ಹೇಳ್ತಿಲ್ಲ ಹಳ್ಳಿ ಒಳಗೆ ಹುಟ್ಟಿದಷ್ಟು ಹಳ್ಳಿ ಒಳಗೆ ಇದ್ದಷ್ಟು ಒಳ್ಳೆ ವಾತಾವರಣ ಎಷ್ಟು ಕೋಟಿ ಕೊಟ್ಟರು ಭೀ ನಿಮ್ಗೆ ಸಿಟಿ ಒಳಗೆ ನಿಮ್ಗೆ ಕೊಂಡ್ಕೊಳಕ್ಕೆ ಆಗೋದಿಲ್ಲ. ಒಳ್ಳೆ ಒಂದು ಆಕ್ಸಿಜನ್ ಒಂದು ಗಿಡ ಒಂದು ಗಿಡ ಹಚ್ಚಿದಂತಂದ್ರೆ ನೀವು ನೋಡ್ರಿ ಕರೋನಾ ಟೈಮ್ದಾಗ ಒಂದು ಆಕ್ಸಿಜನ್ ಸಲುವಾಗಿ ನಾವು ಎಷ್ಟು ಪಡ್ಕೊಂಡಿದ್ದೀವಿ. ರೋಡ್ ಮೇಲೆ ಎಷ್ಟೋ ಮಂದಿ ಜೀವ ಹೋಗಿದೆ ಹೋಗೋದಿಲ್ಲ. ಸೊ ಒಂದು ಗಿಡಕ್ಕೆ ನಾವೇನು ಕೊಡ್ತೀವಿ, ಒಂದು ನೀರು ಮಾತ್ರ ಕೊಡ್ತೀವಿ. ದಯಮಾಡಿ ನಾವು ಇವತ್ತು ಪ್ರಮಾಣ ಮಾಡೋಮು, ಒಂದು ಐದು ತಿಂಗಳು ನಮ್ಗೆ ಹೆಚ್ಚು ಮಂದಿ ಪೇಷನ್ ಇವತ್ತಿಲ್ಲಿ ನಾವು ಪ್ರಮಾಣ ಮಾಡ್ಕೊಂಡೋಗೋಮು. ನಿಸರ್ಗ ಯಾವಾಗಲೂ ನಮ್ಮಿಂದ ಏನೂ ಬಿಡೋದಿಲ್ಲ. ಏನಾದ್ರು ಬೇಡದೇನು ಇವತ್ತು ನಾ ಸೂರ್ಯ ಇವತ್ತು ಬ್ಯಾಸಾಗ ನಂಗೆ ಬ್ಯಾಸಾಗಿಂದ ಹುಟ್ಟಕ್ಕಿಲ್ಲ ಅಂತ ಹೇಳುವಾಗ ಸೂರ್ಯ ನಮ್ದ ಒಂದು ತಾಸು ತಡ ಮಾಡಿಬಿಟ್ಟಿಲ್ಲ ಏನು ಗತಿ ಆಗ್ತದೆ? ಅಲ್ಲಲ್ಲಲ್ಲ ಆಗ್ತದಿಲ್ಲ. ಆಯ್ತು ಇವತ್ತು ವರ್ಷ ಒಂದು ನಂಗೆ ಮಳೆ ಬ್ಯಾಸ ಬಂದದ ಮನುಷ್ಯಕ್ಕೆ ಎಷ್ಟು ಮಳೆ ಸುವಿಶೇಷ ನಾವು ಏನು ಮಾಡ್ತೀವಿ? ಇದೊಂದು ವರ್ಷ ನಾವು ಮಳೆ ಬರೋಂಗಿಲ್ಲ ಅಂತ ನಮ್ದು ಏನು ಗತಿ ಆಗ್ತದೆ? ಆದ್ರೆ ನಾವೇನು ಮಾಡ್ತೀವಿ, ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೇಶನ್ ಅದ್ರ ಮೇಲೆ ನಮ್ದು ಹೆಸರು ಬರ್ಕೋತೀವಿ, ನಮ್ಮ ಸಿಗ್ನೇಚರ್ ಮಾಡ್ಕೋತೀವಿ. ಸೊ ನಮ್ಮ ಮನುಷ್ಯರಷ್ಟು ಬಡ ಮನಸ್ಸು ಈ ಜಗತ್ತಿಗೆ ಯಾವ ಪ್ರಾಣಿಗೂ ಇಲ್ಲ. ಇಷ್ಟೆಲ್ಲ ಪ್ರಾಣಿಗಳಿಗೆ ಯಾವಾಗ ಒಂದು ಮನುಷ್ಯ ಕಟ್ಕೇಶನ್ ಯಾವ ಪ್ರಾಣಿಗೆ ಉಪವಾಸದೇನು? ಯಾಕೆ ನನಗೆ ಇವತ್ತು ಹೊಟ್ಟಿಗದ, ಬಟ್ ಇನ್ನೂ ಬೇಕು ಇನ್ನೂ ಬೇಕು ಅಂತದ. ಬಟ್ ಪಕ್ಷಿಗಳು ಪ್ರಾಣಿಗಳು ಇವತ್ತು ನನ್ನ ಹೊಟ್ಟೆ ತುಂಬಿತು ನಾ ಆರಾಮಾಗಿದ್ದೀನಿ ಅಂತ ಹೇಳಿ ಯಾವಾದರೂ ಪ್ರಾಣಿ ಯಾವಾದರೂ ಒಂದು ಗುಬ್ಬಿ ಹಾಸ್ಪಿಟಲ್ ಹೋಗಿದ್ದೇನು. ತನಗೆ ಬೇಕಾದಂಥ ಎಲ್ಲ ಕಡ್ಡಿಗಳು ತನ್ನ ಗೂಡು ಕಟ್ಟುವಾಗ ಹುಡುಕಾಡ್ಕೇಶನ್ ಇರ್ತದೆ. ನೀವು ನೋಡಿದ್ರೆ ಗುಬ್ಬಿ ಗೂಡು ಕಟ್ಟುವಂತೆ ನಿಸರ್ಗ ಇಷ್ಟೆಲ್ಲ ನಮ್ಗೆ ಕೊಟ್ಟದ. ಅದು ನಾವು ಕಾಪಾಡೋದು ಕೆಲಸಗಳು ನಮ್ದದ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.